ಸ್ಟೂಡೆಂಟ್ಸ್ ರಿವಿಷನ್ ಅಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ನಲ್ಲಿ ಓಕೆನಾ ಇವತ್ತು ನಾನು ಯಾವುದೇ ಪ್ರಾಬ್ಲಮ್ಸ್ ಹೇಳ್ಕೊಡಲ್ಲ ಓಕೆನಾ ನಿಮ್ಗೆ ಯಾವುದೇ ಪ್ರಾಬ್ಲಮ್ಸ್ ಹೇಳ್ಕೊಡಲ್ಲ ಆದ್ರೆ ಬೇಸಿಕ್ ಆಗಿ ಕ್ವಶನ್ ಓದಿದ ತಕ್ಷಣ ಓಕೆನಾ ನೀವು ಕಣ್ಣು ಮುಚ್ಕೊಂಡು ಸೊಲ್ಯೂಷನ್ ಮಾಡಬೇಕು ಓಕೆನಾ ಅಂದ್ರೆ ಕಣ್ಣು ಮುಚ್ಕೊಂಡು ಅಂದ್ರೆ ಓದ್ಬೇಕು ಕ್ವಶನ್ ನ ಅದರಲ್ಲಿ ಇರೋ ಐಟಮ್ಸ್ ಕಾಣಿಸಿದ್ರೆ ಓಕೆನಾ ಪಟ ಪಟ ಅಂತ ಹಾಕೊಂಡು ಓಕೆನಾ ಏನು ಡೌಟೇ ಬೇಡ ಏನೇನದು ಫಸ್ಟ್ ನಿಮಗೆ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಲ್ಲಿ ಸಾರಿ ಬಿಸ್ನೆಸ್ ನಲ್ಲಿ ಪ್ರೊಫಾರ್ಮಾ ಹೆಂಗ್ ಬರೀಬೇಕು ಅಂತ ಹೇಳಿದ್ರೆ ಫಸ್ಟ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಸೆಸ್ಸಿಎಸ್ ಏನು ರೆಸಿಡೆನ್ಶಿಯಲ್ ಸ್ಟೇಟಸ್ ಅಸೆಸ್ಮೆಂಟ್ ಇಯರ್ ಯಾವುದು ಪ್ರೀವಿಯಸ್ ಇಯರ್ ಯಾವುದು ಎಲ್ಲ ಬಂದ್ಬಿಟ್ಟಿದ್ದೀನಿ ನನಗೆ ಸೊಲ್ಯೂಷನ್ ಇಲ್ಲಿ ಜಾಗ ಸಾಕಾಗಲ್ಲ ಅಂತ ನಾನು ಏನ್ ಮಾಡಿದೀನಿ ಇನ್ನೊಂದಷ್ಟು ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದೀನಿ ಓಕೆನಾ ಸೊ ಫಸ್ಟ್ ನಿಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಬ್ಲಮ್ ನಲ್ಲಿ ಕೊಟ್ಟಿರ್ತಾನೆ ಅದರದ್ದು ನೆಟ್ ಪ್ರಾಫಿಟ್ ಎಷ್ಟು ಬಂದಿದೆ ಅನ್ನೋ ಅಮೌಂಟ್ ಅನ್ನ ಈ ಅಮೌಂಟ್ ಹಾಕಿದ ತಕ್ಷಣ ನೀವು ಬರೀಬೇಕಾಗಿರೋ ಹೆಡ್ಡಿಂಗ್ ಏನಪ್ಪಾ ಅಂದ್ರೆ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ನೋಡಿ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ಯಾವ್ಯಾವ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಗೆ ಸಂಬಂಧ ಪಟ್ಟಿಲ್ಲ ಯಾವ್ದ್ಯಾವ್ದು ಪಟ್ಟಿರಲ್ಲ ನೋಡಿ ಕ್ವಶನ್ ನೋಡಿದ ತಕ್ಷಣ ಯಾವುದೇ ಅಡ್ಜಸ್ಟ್ಮೆಂಟ್ ಅನ್ನ ನೋಡೋದಕ್ಕೆ ಹೋಗ್ಬೇಡಿ ಓಕೆನಾ ಅದರಲ್ಲಿ ಮೊದಲನೇ ಪಾಯಿಂಟ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಏನಿದು ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ನೋಡಿ ಬರೀ ಬ್ಯಾಡ್ ಡೆಟ್ಸ್ ಅಂತ ಇದ್ರೆ ಏನು ಮುಟ್ಟಕ್ ಹೋಗ್ಬೇಡಿ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಇದ್ರೆ ತಗೋಬೇಡಿ ಎರಡನೇ ಪಾಯಿಂಟ್ ಇನ್ಕಮ್ ಟ್ಯಾಕ್ಸ್ ಅಂತ ಇದ್ದ ಅದನ್ನ ಕಣ್ಣು ಮುಚ್ಕೊಂಡು ತಗೊಳ್ಳಿ ಸರ್ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಅಂತ ಇತ್ತು ಆವಾಗ್ಲೂ ತಗೊಳ್ಳಿ ಅರಿಯರ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಅದನ್ನೂ ತಗೊಳ್ಳಿ ಒಟ್ಟಿನಲ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನೋ ವರ್ಡ್ ಇದ್ರೆ ಅದನ್ನ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂತ ಕಣ್ಣು ಮುಚ್ಕೊಂಡು ಹಾಕೊಳ್ಳಿ ಅದಕ್ಕೆ ಏನೇ ಅಡ್ಜಸ್ಟ್ಮೆಂಟ್ ಇದ್ರು ತಲೆ ಕೆಡಿಸ್ಕೋಬೇಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿರ್ತಾನೆ ಅಷ್ಟು ಅಮೌಂಟ್ ಹಾಕೊಳ್ಳಿ ಅರ್ಥ ಆಯ್ತೇನಮ್ಮ ಓಕೆ ಮೂರನೇ ಪಾಯಿಂಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನಿದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈ ವರ್ಡ್ ಏನಾದ್ರೂ ಇದ್ರೆ ಓಕೆನಾ ಸಪೋಸ್ ಇಲ್ಲಿ ನಮ್ಮ ಪ್ರೊಪ್ರೈಟರ್ ವಿನಯ್ ಅಂತ ಇರೋಣ ಆಗ ಅವನು ಹೇಳಿದಾನೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ವಿನಯ್ಸ್ ಕ್ಯಾಪಿಟಲ್ ಅಂತ ಇರುತ್ತೆ ಹಾಕೊಳ್ಳಿ ಇಂಟ್ರೆಸ್ಟ್ ಆನ್ ವಿನಯ್ಸ್ ಕ್ಯಾಪಿಟಲ್ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಕ್ಲಿಯರಾ ಕ್ಲಿಯರ್ ನೆಕ್ಸ್ಟ್ ಸ್ಯಾಲರಿ ಬೋನಸ್ ಕಮಿಷನ್ ಓಕೆನಾ ಸ್ಯಾಲರಿ ಬೋನಸ್ ಕಮಿಷನ್ ಯಾರ್ದು ಪ್ರೊಪ್ರೈಟರ್ ಅಂತ ಕೊಟ್ಟಿದ್ರೆ ಅಥವಾ ರೆಮ್ಯುನರೇಷನ್ ಅಂತ ಹೇಳ್ತೀವಿ ಸ್ಯಾಲರಿ ಬೋನಸ್ ಕಮಿಷನ್ ಮೂರು ಸೇರಿದ್ರೆ ರೆಮ್ಯುನರೇಷನ್ ಆಗುತ್ತೆ ರೆಮ್ಯುನರೇಷನ್ ಟು ಪ್ರೊಪ್ರೈಟರ್ ಅಂತ ಇದ್ರೆ ಕಣ್ ಮುಚ್ಕೊಂಡು ಇನ್ಅಡ್ಮಿಸಬಲ್ ಅಂತ ಹಾಕಿ ಕ್ಲಿಯರಾ ಓಕೆ ಇನ್ನ ಉಳಿದಿರೋ ಪಾಯಿಂಟ್ ಹೇಳ್ತಾ ಹೋಗ್ತೀನಿ ನೀವು ಕೇಳಿಸ್ಕೊಳ್ತಾ ಹೋಗಿ ಡೊನೇಷನ್ಸ್ ಅಂತ ಕೊಟ್ಟಿದ್ದ ಓಕೆನಾ ಡೊನೇಷನ್ಸ್ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಕೊಟ್ಟಿದ್ದ ಇನ್ ಯಾರಿಗೋ ಕೊಟ್ಟಿದ್ದ ದೇವಸ್ಥಾನಕ್ಕೆ ಹಾಕಿದ್ದ ಓಕೆನಾ ಯಾರಿಗಾದ್ರೂ ಕೊಡ್ಲಿ ಡೊನೇಷನ್ಸ್ ಅದನ್ನ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂತ ಮಾಡಿ ಅರ್ಥ ಆಗ್ತಿದ್ಯಾ ಓಕೆ ನೆಕ್ಸ್ಟ್ ರೆಂಟ್ ಫಾರ್ ಸೆಲ್ಫ್ ಅಥವಾ ಓನ್ ಬಿಲ್ಡಿಂಗ್ ಓಕೆನಾ ಸಪೋಸ್ ಪ್ರೊಪ್ರೈಟರ್ ಏನಾದ್ರು ಅವನ ಬಿಸ್ನೆಸ್ ಅನ್ನ ಸ್ವಂತ ಬಿಲ್ಡಿಂಗ್ ಅಲ್ಲಿ ಮಾಡ್ತಾ ಇದ್ದು ಆ ಸ್ವಂತ ಬಿಲ್ಡಿಂಗ್ಗೂ ಅವನು ರೆಂಟ್ ಏನಾದ್ರೂ ಚಾರ್ಜ್ ಮಾಡ್ತಾ ಇದ್ರೆ ಅದನ್ನ ನೀವು ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂತ ಹಾಕಿ ಕ್ಲಿಯರಾ ಎಸ್ ಆರ್ ನೋ ಎಸ್ ಸರ್ ಏಳನೇ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಏನಿದು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ನೋಡಿ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂತ ಕೊಟ್ಟಿದ್ರೆ ಅದನ್ನ ಕಣ್ಣು ಮುಚ್ಕೊಂಡು ಇಟ್ ಈಸ್ ಎ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ ಕ್ಲಿಯರ್ ಎಲ್ಲರಿಗೂ ಎಸ್ ಸರ್ ನೆಕ್ಸ್ಟ್ ಎಂಟನೇ ಪಾಯಿಂಟ್ ಇನ್ನೇನ್ ಬರುತ್ತೆ ಅಂತ ಹೇಳಿದ್ರೆ ಲಾಸ್ ಆನ್ ಸೇಲ್ ಆಫ್
ಅಸೆಟ್ಸ್ ಅಂತ ಕೊಟ್ಟಿಲ್ಲ. ಏನಿದು ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್ ಅಂತ ಕೊಟ್ಟಿಲ್ಲ, ಅದನ್ನ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಕರೀರಿ. ಕ್ಲಿಯರಾ? ಎಸ್. ಓಕೆನಾ? ಓಕೆ. ಈಗ ಒಂಬತ್ತನೇ ಪಾಯಿಂಟ್ ನಿಮಗೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಯಾವ್ದಾದ್ರೂ ಪೇಮೆಂಟ್ ಮಾಡಿದ್ದು ಎಕ್ಸ್ಪೆನ್ಸಸ್ ಗೆ ಪೇಮೆಂಟ್ ಮಾಡಿದ್ದು, ಆ ಪೇಮೆಂಟ್ ಮಾಡಿರೋ ಅಮೌಂಟ್ 10,000 ರೂಪಾಯಿಗಿಂತಲೂ ಜಾಸ್ತಿ ಕ್ಯಾಶ್ ಅಲ್ಲಿ ಕೊಟ್ಟಿದ್ರೆ, ಕೇಂದ್ರದಲ್ಲಿ ಕೊಟ್ಟಿದ್ರೆ, ಕ್ಯಾಶ್ ಅಲ್ಲಿ ಏನಾದ್ರೂ ಕೊಟ್ಟಿದ್ರೆ, ಸೊ ಇಲ್ಲಿ ಏನಂತ ಬರೀತೀರಾ, ಪೇಮೆಂಟ್ ಮೋರ್ ದ್ಯಾನ್ 10,000 ರುಪೀಸ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಮಾಡಿ. ಏನಂತ ಮಾಡಿ? ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಮಾಡಿ. ಅರ್ಥ ಆಗ್ತಿದ್ಯಾ? ಇನ್ನೊಂದ್ಸರಿ ಹೇಳ, ಪೇಮೆಂಟ್ ಮೋರ್ ದ್ಯಾನ್ 10,000 ರುಪೀಸ್ ಈಸ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಒಟ್ಟು ಎಷ್ಟು ಪಾಯಿಂಟ್ ಇದೆ ನೋಡಿ, 9 ಪಾಯಿಂಟ್ ಇದೆ. ಕರೆಕ್ಟ್? ಆ 9 ಪಾಯಿಂಟ್ ಗೆ ಇನ್ನೊಂದು ಪಾಯಿಂಟ್ ಸೇರಿಸಿ ನಿಮಗೆ ನಾನು 10 ಪಾಯಿಂಟ್ ಮಾಡ್ತೀನಿ. ಓಕೆನಾ? ಗಿಫ್ಟ್ ಟು ರಿಲೇಟಿವ್, ಗಿಫ್ಟ್ ರಿಲೇಟಿವ್ಸ್, ಏನಾದ್ರೂ ಗಿಫ್ಟ್ ರಿಲೇಟಿವ್ಸ್ ಏನಾದ್ರೂ ಕೊಟ್ಟಿದ್ರೆ ಅದನ್ನ ನಾವು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? 11ನೇ ಪಾಯಿಂಟ್ ಟಿಪ್ಸ್ ಆಗಿ ಕೊಡ್ತಾ ಇದ್ದೀನಿ. ಓಕೆನಾ? ಏನಿದು ಅಂದ್ರೆ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ರೆ, ಏನಿದು ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಥವಾ ಓಕೆನಾ ಪರ್ಸನಲ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ರೆ ಅದನ್ನ ಇನ್ಅಡ್ಮಿಸಿಬಲ್ ಅಂತ ಮಾಡಿ. ಕ್ಲಿಯರಾ? ನಿಮಗೆ 14 ಮಾರ್ಕ್ಸ್ ಕ್ವಶನ್ ಅಲ್ಲಿ ಈ 11 ಪಾಯಿಂಟ್ ಅಲ್ಲಿ ಗ್ಯಾರಂಟಿ 4-5 ಪಾಯಿಂಟ್ ಪಕ್ಕ ಇರುತ್ತೆ. ಏನಿರುತ್ತೆ? ಪಕ್ಕ ಇರುತ್ತೆ. ಕ್ಲಿಯರಾ? ಓಕೆ. ಈಗ ನಾನು ಎರಡನೇ ಹೆಡಿಂಗ್ ಬರೀತೀನಿ. ಎರಡನೇ ಹೆಡಿಂಗ್ ಏನ್ ಹೇಳುತ್ತೆ ಅಂದ್ರೆ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಏನ್ ಮಾಡಿಲ್ಲ ನಾವು, ನಾಟ್ ರೆಕಾರ್ಡೆಡ್ ಅಂದ್ರೆ ಬಿಸ್ನೆಸ್ ಅಲ್ಲಿ ನಾವು ಯಾವುದೇ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನ ಬರ್ದಿಲ್ಲ. ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬಿಸ್ನೆಸ್ ಆಗಿರೋ ಎಕ್ಸ್ಪೆನ್ಸಸ್ ನ ಬರೆಯೋದನ್ನ ಮರ್ತೋಗ್ಬಿಟ್ಟಿದೀವಿ, ಬಿಟ್ಬಿಟ್ಟಿದೀವಿ, ಸ್ಕಿಪ್ ಮಾಡಿದೀವಿ, ಅಂತವನ್ನ ನಾವು ಇಲ್ಲಿ ಬರೀತೀವಿ. ಸರ್ ಇದು ಎಲ್ಲಿ ಸಿಗುತ್ತೆ ಸರ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ದೇವರ ಹಣೆ ಅಂಬ ಸಿಗಲ್ಲ. ಎಲ್ಲಿ ಸಿಗುತ್ತೆ ನಿಮ್ಗೆ? ಅಡ್ಜಸ್ಟ್ಮೆಂಟ್ ಅಲ್ಲಿ ಮಾತ್ರ ಸಿಗುತ್ತೆ. ಈ ಎಲ್ಲಾ ಪಾಯಿಂಟ್ಸ್ ಎಲ್ಲಿ ಸಿಗುತ್ತೆ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಮಾತ್ರ ಸಿಗುತ್ತೆ. ಚೈತ್ರ ಅರ್ಥ ಆಗ್ತಿದ್ರಮ್ಮ? ಇವೆಲ್ಲ ಕೂಡ ಎಲ್ಲಿ ಸಿಗುತ್ತೆ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಮಾತ್ರ ಸಿಗುತ್ತೆ. ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ನಾಟ್ ರೆಕಾರ್ಡೆಡ್, ಅಡ್ಜಸ್ಟ್ಮೆಂಟ್ ಅಲ್ಲಿ ಮಾತ್ರ ಇರುತ್ತೆ. ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತಾ? ಈಗ ಸರ್ ಅಂತ ಪಾಯಿಂಟ್ ಯಾವ್ದಾದ್ರು ಒಂದ್ ಹೇಳಿ ಸರ್ ಸಾಕು. ನಾನು ತುಂಬಾ ತುಂಬಾ ರಿಪೀಟೆಡ್ ಆಗಿ ಕೇಳಿರೋ ಪಾಯಿಂಟ್ ಹೇಳ್ತೀನಿ. ಏನದು ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅವನು ಡಿಪ್ರಿಸಿಯೇಷನ್ ಅಂತ ಹೇಳಿ ಒಂದ್ 10,000 ಕೊಟ್ಟಿರ್ತಾನೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಒಂದ್ ಪಾಯಿಂಟ್ ಕೊಟ್ಟಿರ್ತಾನೆ. ಏನು? ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿ ರೂಲ್ಸ್ ಅಂತ ಹೇಳಿರ್ತಾನೆ. ನೋಡಿ, ಡಿಪ್ರಿಸಿಯೇಷನ್ ಅಂತ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲೂ ಕೊಟ್ಟಿದ್ದಾನೆ, ಅಡ್ಜಸ್ಟ್ಮೆಂಟ್ ಅಲ್ಲೂ ಕೊಟ್ಟಿದ್ದಾನೆ. ಕರೆಕ್ಟಾ? ಈ ತರ ಬಂದಾಗ ನಾವೇನ್ ಮಾಡಬೇಕು? 12ನೇ ಪಾಯಿಂಟ್, ಡಿಪ್ರಿಸಿಯೇಷನ್ ಆಸ್ ಪರ್ ಎಷ್ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕೊಟ್ಟಿದ್ದಾನೆ ಅದನ್ನ ಇಲ್ಲಿ ತಗೊಳ್ಳಿ. ಡಿಪ್ರಿಸಿಯೇಷನ್ ಅಂತ ಹೇಳಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾನೆ, ಡಿಪ್ರಿಸಿಯೇಷನ್ ಎಲ್ಲಿ ಕೊಟ್ಟಿರ್ತಾನೆ? ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ರೆ ಇಲ್ತಾವೆ. ಓಕೆನಾ? ಇದೊಂದು ಪಾಯಿಂಟ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸರ್ ಸಪೋಸ್, ಸರ್ ಸಪೋಸ್ ಡಿಪ್ರಿಸಿಯೇಷನ್ ಅಂತ ಹೇಳಿ ನಮಗೆ ಏನಾದ್ರೂ ಓಕೆನಾ ಬರೀ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೇ ಕೊಟ್ಟಿದ್ದ, ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿಲ್ಲ. ನೋಡಿ, ಬರೀ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕೊಟ್ಟಿದ್ರೆ ದಯವಿಟ್ಟು ಇಲ್ಲೂ ತಗೊಳಕ್ ಹೋಗ್ಬೇಡಿ, ಇಲ್ಲೂ ತಗೊಳಕ್ ಹೋಗ್ಬೇಡಿ.
ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೂ ಕೊಟ್ಟಿತ್ತು, ಅಡ್ಜಸ್ಟ್ಮೆಂಟ್ ಅಲ್ಲೂ ಕೊಟ್ಟಿದ್ರೆ ಮಾತ್ರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕೊಟ್ಟಿರೋದನ್ನ ಆಡ್ ಮಾಡಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದನ್ನ ಲೆಸ್ ಮಾಡಿ. ದಟ್ಸ್ ಆಲ್. ಕ್ಲಿಯರಾ? ಅರ್ಥ ಆಯ್ತಾ? ವೆರಿ ಗುಡ್. ನೆಕ್ಸ್ಟ್ ಈಗ ಇನ್ನೊಂದು ಲೆಸ್ ಪಾಯಿಂಟ್ ಹೋಗ್ತೀವಿ. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾವ್ದು ಇದನ್ನ ಏನಂತ ಹೇಳ್ತೀವಿ? ಇನ್ಅಡ್ಮಿಸಬಲ್ ಎಕ್ಸ್ ಇನ್ಕಮ್ಸ್. ಏನಿದು ಇನ್ಅಡ್ಮಿಸಬಲ್ ಇನ್ಕಮ್ಸ್ ಅಂದ್ರೆ ಈ ಇನ್ಕಮ್ಸ್ ಬಿಸ್ನೆಸ್ ಗೆ ಸಂಬಂಧಪಟ್ಟಿರುವುದು ಅಲ್ಲ. ಹಾಗಾದ್ರೆ ಈ ಇನ್ಕಮ್ಸ್ ಯಾವ್ದಕ್ಕೆ ಸಂಬಂಧಪಟ್ಟಿರೋದು? ಈ ಇನ್ಕಮ್ಸ್ ಓಕೆನಾ, ಅವನ ಪರ್ಸನಲ್ ಇನ್ಕಮ್ಸ್ ಆಗಿರುತ್ತೆ. ಯಾರ್ದು? ಪ್ರೊಪ್ರೈಟರ್. ಮೊದಲನೇ ಇಲ್ಲಿ ಬರುವಂತ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸ್ ಇನ್ಕಮ್ಸ್ ಅವು ಬೇರೆ ಇನ್ಕಮ್ ಹೆಡ್ ಆಫ್ ದ ಇನ್ಕಮ್ ಬರುವಂತವು. ಅಂದ್ರೆ ಇನ್ಕಮ್ಸ್ ಬಿಲಾಂಗ್ಸ್ ಟು ಅದರ್ ಹೆಡ್ಸ್ ಆಫ್ ಇನ್ಕಮ್. ಲೈಕ್ ಈಗ ನೀವು ಹೌಸ್ ಪ್ರಾಪರ್ಟಿ ಇದೆ, ಅದನ್ನ ಬೇರೆಯವರಿಗೆ ಬಾಡಿಗೆ ಕೊಟ್ಟಿದ್ದೀರಾ, ಆಗ ನಿಮ್ಗೆ ಏನ್ ಬರುತ್ತೆ? ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇರುತ್ತೆ. ಅದು ಎಲ್ಲಿ ಟ್ಯಾಕ್ಸ್ ಮಾಡ್ತೀವಿ? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಟ್ಯಾಕ್ಸ್ ಮಾಡ್ತೀವಿ. ಕರೆಕ್ಟ್ ಇಲ್ಲ? ಹಾಗಾದ್ರೆ ಬಿಸ್ನೆಸ್ ನಲ್ಲಿ ಏನಾಗುತ್ತೆ? ಅದು ಇನ್ಅಡ್ಮಿಸಬಲ್ ಆಗುತ್ತೆ, ನಾನ್ ಬಿಸ್ನೆಸ್ ಇನ್ಕಮ್ ಆಗುತ್ತೆ. ಕರೆಕ್ಟಾ? ಎಸ್ ಆರ್ ನೋ? ಎಸ್ ಸರ್. ಎರಡನೇ, ಯಾವ್ದಾದ್ರೂ ಬಿಸ್ನೆಸ್ ನಲ್ಲಿ ಇರ್ತಕ್ಕಂತ ಹಳೆ ಅಸೆಟ್ ಅನ್ನ ಮಾರಿ ಅದರಿಂದ ನಿಮ್ಗೇನಾದ್ರೂ ಪ್ರಾಫಿಟ್ ಬಂದಿದೆ ಅಂತ ಇಟ್ಕೊಳ್ಳಿ, ಅದನ್ನ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್ ಅಂತ ಬರೀ. ಓಕೆನಾ? ಯಾವ್ದೋ ಒಂದ್ ಕಂಪನಿ ಇದು ಡಿಬೆಂಚರ್ಸ್ ತಗೊಂಡಿದ್ದೀನಿ, ಗವರ್ನಮೆಂಟ್ ಸೆಕ್ಯೂರಿಟೀಸ್ ತಗೊಂಡಿದ್ದೀನಿ, ಅದರಿಂದ ವರ್ಷಕ್ಕೆ ನನಗೆ ಇಷ್ಟು ಇಂಟ್ರೆಸ್ಟ್ ಬಂದಿದೆ ಅಂತ ಕೊಟ್ಟಿರ್ತಾರೆ. ಆಗ ನೀವು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅಥವಾ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳಿ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಮಾಡಿ. ಕ್ಲಿಯರ್? ನೆಕ್ಸ್ಟ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಯಾವ್ದದು? ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಆಗಿದೆ. ಯಾವ್ದೋ ಬೇರೆ ಕಂಪನಿದು ಶೇರ್ಸ್ ತಗೊಂಡಿದ್ದೀರಾ, ಅದರಿಂದ ನಿಮಗೆ ಏನ್ ಬಂದಿದೆ? ಡಿವಿಡೆಂಡ್ಸ್ ಬಂದಿದೆ. ಇಲ್ಲಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಸರ್ ಡಿವಿಡೆಂಡ್ ಕಮ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಎಕ್ಸೆಂಪ್ಟೆಡ್ ಅಲ್ವಾ ಅಂತ ತಲೆ ಉಪಯೋಗಿಸಕ್ ಹೋಗ್ಬೇಡಿ. ಅದು ಇಂಡಿಯನ್ ಕಂಪನಿ ಡಿವಿಡೆಂಡ್ ಆದ್ರೂ ಆಗಿರ್ಲಿ, ಫಾರಿನ್ ಕಂಪನಿದಾದ್ರೂ ಆಗಿರ್ಲಿ, ಸೊಸೈಟಿದಾದ್ರೂ ಆಗಿರ್ಲಿ, ಎಲ್ಲಾ ತರದ ಡಿವಿಡೆಂಡ್ಸ್ ರಿಸೀವ್ ಮಾಡಿದ್ರೆ ಇಲ್ಲಿ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ಆಡ್ ಮಾಡಿ. ಕ್ಲಿಯರಾ? ಈಗ ಸಾರಿ ಲೆಸ್ ಮಾಡಿ. ಓಕೆನಾ? ನೆಕ್ಸ್ಟ್ ಐದನೇ ಪಾಯಿಂಟ್ ಹೇಳ್ಕೊಡ್ತೀನಿ. ಯಾವುದೋ ಒಂದು ಕ್ಯಾಪಿಟಲ್ ಗೇನ್ ಬಂದಿದೆ, ಅದು ಲಾಂಗ್ ಟರ್ಮ್ ಆದ್ರೂ ಆಗಿರ್ಲಿ, ಶಾರ್ಟ್ ಟರ್ಮ್ ಆದ್ರೂ ಆಗಿರ್ಲಿ, ಓಕೆನಾ, ಕ್ಯಾಪಿಟಲ್ ಗೇನ್ ಅಂತ ಏನಾದ್ರೂ ಬಂದಿದ್ರೆ ಅದನ್ನು ಲೆಸ್ ಮಾಡಿ. ಕ್ಲಿಯರಾ? ಕ್ಲಿಯರ್. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್, ಯಾವುದದು? ಇನ್ಕಮ್ ಟ್ಯಾಕ್ಸ್ ರೀಫಂಡ್. ಏನಿದು? ಇನ್ಕಮ್ ಟ್ಯಾಕ್ಸ್ ರೀಫಂಡ್. ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಆಗಿದೆ. ನೋಡಿ, ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಆಗಿದ್ರೆ ನಾವು ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿ ಇಲ್ಲಿ ಬಿಸ್ನೆಸ್ ಅಲ್ಲ ಅಂತ ಕರೆದಿದ್ದೀವಿ. ನೀವು ಜಾಸ್ತಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರೆ ಆ ದುಡ್ಡು ವಾಪಸ್ ಬಂದಿದ್ರೆ ಅದು ಬಿಸ್ನೆಸ್ ಅಲ್ಲ. ಯಾಕೆಂದ್ರೆ ಇನ್ಕಮ್ ಟ್ಯಾಕ್ಸೇ ಬಿಸ್ನೆಸ್ ಅಲ್ಲ. ಆ ದುಡ್ಡು ವಾಪಸ್ ಬಂದಿದ್ರೆ ಇನ್ಕಮ್ ಆಗೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ರೀಫಂಡ್. ಕ್ಲಿಯರಾ? ವೆರಿ ಗುಡ್. ನೆಕ್ಸ್ಟ್ ಏಳನೇ ಪಾಯಿಂಟ್, ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಏನದು ಅಂದ್ರೆ ಬ್ಯಾಡ್ ಡೆಟ್ಸ್ ರಿಕವರ್ಡ್. ಏನಿದು? ಬ್ಯಾಡ್ ಡೆಟ್ಸ್ ರಿಕವರ್ಡ್, ಡಿಸಲೌಡ್, ನಾಟ್ ಅಲೌಡ್, ನಾಟ್ ರಿಟರ್ನ್ ಆಫ್. ಎಲ್ಲ ಪಾಯಿಂಟ್ ಬರ್ಬಿಡ್ತಾ ಇದ್ದೀನಿ. ಓಕೆನಾ? ಈ ತರದ ವರ್ಡ್ಸ್ ಇದ್ರೆ ಬ್ಯಾಡ್ ಡೆಟ್ಸ್ ರಿಕವರ್ಡ್, ಡಿಸಲೌಡ್ ಅರ್ಲಿಯರ್, ನಾಟ್ ಅಲೌಡ್ ಅರ್ಲಿಯರ್, ನಾಟ್ ರಿಟರ್ನ್ ಆಫ್ ಅರ್ಲಿಯರ್ ಅಂತ ಏನಾದ್ರೂ ಕೊಟ್ಟಿದ್ರೆ ಪ್ರಾಬ್ಲಮ್ ನಲ್ಲಿ ಅದನ್ನ ದಯವಿಟ್ಟು ಆಡ್ ಮಾಡಿ. ಕ್ಲಿಯರಾ?
ನೋಡಿ ಇಷ್ಟು ನಿಮಗೆ ನಾನ್ ಬಿಸ್ನೆಸ್ ಇನ್ಕಮ್ ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಆಗುತ್ತೆ. ಈಗ ಸರ್ ಇಷ್ಟು ಬರೆದ್ರೆ ಸಾಕ, ಇನ್ ಏನು ಅರ್ಥ ಮಾಡ್ಕೊಳ್ಳೋದು ಬೇಡವಾ ಅಂತ ಕೇಳಿದ್ರೆ ಇನ್ನೊಂದು ನಾಲ್ಕೈದು ಪಾಯಿಂಟ್ ಹೇಳ್ತೀನಿ. ಆ ಪಾಯಿಂಟ್ಗಳು ಹೆಂಗಿರುತ್ತೆ ಅಂತ ಹೇಳಿದ್ರೆ ಎಂತ ಶತ ದಡ್ಡನಿಗೂ ಅರ್ಥ ಆಗುತ್ತೆ. ಓಕೆನಾ? ಈಗ ಕೆಲವು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸೇ ಫಾರ್ ಎಕ್ಸಾಂಪಲ್ ರೆಂಟ್ ಪೇಯ್ಡ್ ಅಂತ ಹೇಳಿ ಪ್ರಾಫಿಟ್ ಅಂಡ್ ಲಾಸ್ ಕೊಂಡು 1 ಲಕ್ಷ ರೂಪಾಯಿ ಕೊಟ್ಟಿರ್ತೀವಿ. ಅದಕ್ಕೊಂದು ಅಡ್ಜಸ್ಟ್ಮೆಂಟ್ ಇರುತ್ತೆ. ಏನಂತೆ, ರೆಂಟ್ ಪೇಯ್ಡ್ 1 ಲಕ್ಷ ರೂಪಾಯಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಗೊತ್ತಾ, ರೆಂಟ್ ಪೇಯ್ಡ್ ಇನ್ಕ್ಲೂಡ್ಸ್ 25,000 ಪೇಯ್ಡ್ ಫಾರ್ ದ ಹೌಸ್ ವಿಚ್ ಇನ್ ಈಸ್ ಲಿವಿಂಗ್ ಅಂತ ಇರುತ್ತೆ. ಅಂದ್ರೆ 1 ಲಕ್ಷ ರೆಂಟ್ ಪೇಮೆಂಟ್ ಮಾಡಿದೀವಿ, ಅದರಲ್ಲಿ 25,000 ರೂಪಾಯಿ ಯಾರ್ದು ರೆಂಟ್ ಅದು, ಓನರ್ ಮನೆ ಬಾಡಿಗೆ ವಾಸವಾಗಿದ್ನಲ್ವಾ, ಆ ಮನೆ ಬಾಡಿಗೆ ಕಟ್ಟಿರೋದನ್ನ ಬಿಸ್ನೆಸ್ ನಲ್ಲಿ ತೋರಿಸ್ಬಿಟ್ಟಿದ್ದಾನೆ ಅಂತ ಹೇಳಿ. ಅರ್ಥ ಆಗ್ತಾ ಇದೆಯಾ? ಅದು ಇನ್ಅಡ್ಮಿಸಿಬಲ್. ಆಗ ಅಡ್ಜಸ್ಟ್ಮೆಂಟ್ ಅಲ್ಲಿ ಎಷ್ಟು ರೆಂಟ್ ಅಂತ ಕೊಟ್ಟಿದ್ದಾನೆ, ಅದನ್ನ 25,000 ರೆಂಟ್ ಪೇಯ್ ಫಾರ್ ಸೆಲ್ಫ್ ರೆಸಿಡೆನ್ಸ್ ಅಂತ ಬರೀವು. ಕ್ಲಿಯರಾ? ಎರಡನೇ ಪಾಯಿಂಟ್ ಹೇಳಿ, ಸ್ಯಾಲರಿ ಅಂತ ಹೇಳಿರ್ತಾರೆ. ಸ್ಯಾಲರಿ ಇನ್ಕ್ಲೂಡ್ಸ್ ಪ್ರೊಪ್ರೈಟರ್ ಸ್ಯಾಲರಿ 30,000 ಅಂತ ಹೇಳಿರ್ತಾರೆ. ನಾನು ಹೇಳಿದ್ದೆ ಪ್ರೊಪ್ರೈಟರ್ ಸ್ಯಾಲರಿ ಇನ್ಅಡ್ಮಿಸಿಬಲ್, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟರೆ 30,000 ಬಿಸ್ನೆಸ್ ಅಂತ ಹಾಕಿ. ಕ್ಲಿಯರಾ? ಸ್ಯಾಲರಿ 1 ಲ್ಯಾಕ್ ಅಂತ ಇದೆ. ಇಟ್ ಇನ್ಕ್ಲೂಡ್ಸ್ 5,000 ರುಪೀಸ್ ಪೇಯ್ಡ್ ಟು ಎಂಪ್ಲಾಯಿ ಫಾರ್ ರಿಮೂವಿಂಗ್ ಹಿಮ್, ರಿಟ್ರೆಂಚಿಂಗ್ ಹಿಮ್ ಆಸ್ ಎ ಕಾಂಪೆನ್ಸೇಷನ್ ಅಂತ ಹೇಳಿದ್ರೆ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್. ಯಾಕೆಂದ್ರೆ ಒಬ್ಬ ಎಂಪ್ಲಾಯಿ ನಾವು ಬಿಸ್ನೆಸ್ ಇಂದ ತೆಗೆದಾಕ್ತಾ ಇದೀವಿ, ಕೆಲಸದಿಂದ ತೆಗೆದಾಕ್ತಾ ಇದೀವಿ. ಕೆಲಸದಿಂದ ತೆಗೆದಾಕಿದ್ರೆ ಅವ್ರಿಗೆ ನಾವು ಏನಾದ್ರೂ ಕಾಂಪೆನ್ಸೇಷನ್ ಕೊಟ್ಟು ತೆಗೆದಾಕ್ಬೇಕು. ಅರ್ಥ ಆಗ್ತಾ ಇದೆಯಾ? ಯಾಕೆಂದ್ರೆ ನೋಟಿಸ್ ಕೊಡದಂಗೆ ತೆಗೆದಾಕಿದ್ರೆ ಅವ್ರಿಗೆ ಏನ್ ಕೊಡಬೇಕು, ಒಂದಷ್ಟು ಕಾಂಪೆನ್ಸೇಷನ್ ಡ್ಯಾಮೇಜಸ್ ಕೊಡಬೇಕಾಗುತ್ತೆ. ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಎಲ್ಲೂ ಮುಟ್ಟಕ್ಕೆ ಹೋಗ್ಬೇಡಿ. ಅರ್ಥ ಆಗ್ತಿದ್ಯಾ? ಸೊ ಓದಿದ್ರೆ ಅರ್ಥ ಆಗುವಂತ, ಓದಿದ್ರೆ ಅರ್ಥ ಆಗುವಂತ. ಈಗ ಇನ್ನೊಂದು ಪಾಯಿಂಟ್ ಹೇಳಿ, ಇನ್ಅಡ್ಮಿಸಿಬಲ್ ರಂಜಿತ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಮ್ಗೆ ಏನ್ ಕೊಟ್ಟಿರ್ತಾನೆ ಗೊತ್ತಾ, ಪ್ಲಾಂಟ್ ಅಂಡ್ ಮೆಷಿನರಿ ಪರ್ಚೇಸ್ಡ್ 1 ಲ್ಯಾಕ್ ಅಂತ ಕೊಟ್ಟಿರ್ತಾನೆ. ಏನಂತ ಕೊಟ್ಟಿರ್ತಾನೆ? 1 ಲ್ಯಾಕ್. ಈಗ ಪ್ಲಾಂಟ್ ಅಂಡ್ ಮೆಷಿನರಿ ಪರ್ಚೇಸ್ಡ್, ಪೇಟೆಂಟ್ಸ್ ಪರ್ಚೇಸ್ಡ್, ಬಿಲ್ಡಿಂಗ್ ಪರ್ಚೇಸ್ಡ್ ಅಂತ ಏನಾದ್ರೂ ಕೊಟ್ಟಿದ್ರೆ ಫಸ್ಟ್ ನಾವು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಲ್ಲಿ, ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ನಾವು ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮೆಷಿನರಿ, ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್ಸ್ ಏನಿದೆ ಅಷ್ಟು ಅಮೌಂಟ್, ಎಷ್ಟು ವ್ಯಾಲ್ಯೂಗೆ ಪರ್ಚೇಸ್ ಮಾಡಿದ್ದಾನೆ, ಎಷ್ಟು ಅಮೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕೊಟ್ಟಿರ್ತಾನೆ ಅಷ್ಟನ್ನು ನೀವೇನ್ ಮಾಡಬೇಕು, ಇಲ್ಲಿ ಆಡ್ ಮಾಡಬೇಕಾಗುತ್ತೆ. ಕ್ಲಿಯರಾ? ಹಾಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರೂ ಈ ಪರ್ಚೇಸ್ ಮಾಡಿರೋ ಅಸೆಟ್ಸ್ ಗೆ ಡಿಪ್ರಿಸಿಯೇಷನ್ ಕೊಟ್ಟಿಲ್ಲ ಅಂದಾಗ ಮಾತ್ರ ಇಲ್ಲಿ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್, ಅದು ಅಡ್ಜಸ್ಟ್ಮೆಂಟ್ ಅಲ್ಲಿ ತಾನೇ ಇರುತ್ತೋ, ಅದಕ್ಕೆ ನೋಡಿ ಡಿಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟ್. 1 ಲಕ್ಷ ರೂಪಾಯಿ ಪರ್ಚೇಸ್ ಮಾಡಿದೀನಿ ಮೆಷಿನರಿ, 1 ಲಕ್ಷ ರೂಪಾಯಿ ಮೇಲೆ 15% ಡಿಪ್ರಿಸಿಯೇಷನ್ ಪ್ಲಾಂಟ್ ಅಂಡ್ ಮೆಷಿನರಿಗೆ. ಕ್ಲಿಯರ್ ಆಗೋಯ್ತು? ಮೋಟಾರ್ ಕಾರ್ ಪರ್ಚೇಸ್ ಅಂತ ಇರುತ್ತೆ, 1 ಲ್ಯಾಕ್ ಪರ್ಚೇಸ್ ಮಾಡಿದ್ವಿ, ಮೋಟಾರ್ ಕಾರ್ಗೆ 15% ಡಿಪ್ರಿಸಿಯೇಷನ್. ಓಕೆನಾ? ಹಾಗೆ ಸಪೋಸ್ ಮೋಟಾರ್ ಕಾರ್, ದಯವಿಟ್ಟು ಈ ಪಾಯಿಂಟ್ ದೇವರಣೆಗೂ ಇಂಪಾರ್ಟೆಂಟ್, ಮೋಟಾರ್ ಕಾರ್ 1 ಲ್ಯಾಕ್ ಪರ್ಚೇಸ್ ಅಂತ ಮಾಡಿದ್ದಾರೆ. ಅಡ್ಜಸ್ಟ್ಮೆಂಟ್ ಅಲ್ಲಿ 50% ಕಾರ್ ಯೂಸ್ ಫಾರ್ ಪರ್ಸನಲ್ ಅಂತ ಇರುತ್ತೆ. ಆಗ ನಾವು 1 ಲಕ್ಷ ರೂಪಾಯಿ ಎಲ್ಲಿ ಬರೀಲಿ, ಇಲ್ಲಿ ಬರೀಲ್ಲ, 1 ಲಕ್ಷ ರೂಪಾಯಿ ಆಡ್ ಮಾಡ್ತೀವಿ ಕಾರ್ ಪರ್ಚೇಸ್. ಓಕೆನಾ? ಡಿಪ್ರಿಸಿಯೇಷನ್ ಮಾಡಬೇಕಾದ್ರೆ ಓಕೆನಾ, ಇಲ್ಲಿ ಡಿಪ್ರಿಸಿಯೇಷನ್ ಆನ್ ಕಾರ್ 1 ಲ್ಯಾಕ್ ಇಂಟು 15% ಇಂಟು 50%. ಯಾಕೆಂದ್ರೆ ಅವ್ರ ಕಾರ್ ನ 50% ಅವನು ಅವನ ಹೆಂಡತಿ ಊರೆಲ್ಲ ತಿರುಗಾಡಿದ್ದಾರೆ, ಅದನ್ನೆಲ್ಲ ತಗೊಂಬಂದು ಬಿಸ್ನೆಸ್ ಹಾಕಿರ್ತಾರೆ. ಈಗ 1 ಲಕ್ಷ ರೂಪಾಯಿ ಮೇಲೆ 15% 15,000, ಅದರಲ್ಲಿ 50% 7,500 ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ರೆಕಾರ್ಡ್ ಮಾಡಿಲ್ಲ. ಅದೇ ತರಾನೇ ಕಾರ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿರ್ತಾರೆ.
ಅಡ್ಜಸ್ಟ್ಮೆಂಟ್ ಅಲ್ಲಿ 50% ಫಾರ್ ಪರ್ಸನಲ್ ಅಂತ ಹೇಳಿರ್ತಾರೆ. ಆವಾಗ ಇನ್ 50% ಏನಾಗಿರುತ್ತೆ, ಬಿಸ್ನೆಸ್ ಆಗಿರುತ್ತೆ. ನಾವು ತಗೊಳ್ಳೋದು ಯಾವುದು ಇನ್ಅಡ್ಮಿಸಬಲ್ ಬಿಸ್ನೆಸ್ ಅಲ್ಲದೆ ಇರತಕ್ಕಂಥದ್ದು ಕಾರ್ ಎಕ್ಸ್ಪೆನ್ಸಸ್, 50% ಮಾತ್ರ ಅಮೌಂಟ್ ತಗೊಳ್ಬೇಕು. ಡ್ರೈವರ್ ಸ್ಯಾಲರಿ ಅಂತ ಕೊಟ್ಟಿರ್ತಾನೆ, ನಾವೇನ್ ಮಾಡ್ತೀವಿ ದಡ್ರು ಡ್ರೈವರ್ ಸ್ಯಾಲರಿ ಇನ್ಅಡ್ಮಿಸಬಲ್ ಹಾಕ್ಬಿಡೋಣ ಅಂತ ಹೇಳ್ತೀವಿ. ಇಲ್ಲ, ಅದಕ್ಕೂ 50% ಹಾಕಿ. ಅರ್ಥ ಆಗ್ತಿದ್ಯಾ? ಆಲ್ ಆಫ್ ಯು ಗಾಟ್ ಇಟ್? ಗೆಟಿಂಗ್ ಇಟ್ ಸರ್? ಇಷ್ಟು ಪಾಯಿಂಟ್ಸ್ ನ ನೋಡ್ಕೊಂಡ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಲ್ಲಿ ನಿಮಗೆ ಎಂತ ಪ್ರಾಬ್ಲಮ್ ಕೊಟ್ಟರು ನೀವು ಸಾಲ್ವ್ ಮಾಡ. ಅರ್ಥ ಆಯ್ತಾ? ವೈಂಡ್ ಅಪ್ ಮಾಡ. ಥ್ಯಾಂಕ್ ಯು ಸೋ ಮಚ್.